ನಮಸ್ಕಾರ ವೀಕ್ಷಕರೇ ಭೀಮನ ಅಮವಾಸೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಗೂರ ಭೀಮನ ಅಮವಾಸೆ ಅಂದ್ರೆ ಅದಕ್ಕೆ ಅದದೇ ಆದಂತಹ ವಿಶೇಷ ಸ್ಥಾನ ಇದೆ ನಾಡಿನಾದ್ಯಂತ ಭೀಮನ ಅಮವಾಸೆಯನ್ನು ಆಚರಿಸಲಾಗುತ್ತೆ ಅಂದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಕೈಗೊಳ್ಳಲಾಗುತ್ತೆ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಯಾರು ಮಾಡ್ಬೇಕು ಯಾಕೆ ಮಾಡ್ಬೇಕು ಯಾವಾಗ ಮಾಡ್ಬೇಕು ಇದರಿಂದ ಸಿಗುವಂತಹ ಫಲಗಳೇನು ಕೇವಲ ಮದುವೆ ಆದಂತಹ ಸ್ತ್ರೀಯರು ಮಾತ್ರ ಇದನ್ನ ಮಾಡ್ಬೇಕಾ ಅಥವಾ ಹೇಗೆ ಇದನ್ನ ಆಚರಿಸ್ಬೇಕು ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಆಷಾಢ ಮಾಸ ಕಳೆದು ಇನ್ನೇನು ನಾವು ಶ್ರಾವಣ ಮಾಸದತ್ತ ಹೆಜ್ಜೆ ಹಾಕ್ತಾ ಇದ್ದೀವಿ ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಒಂದು ಆ ಸಾಲು ಸಾಲು ಹಬ್ಬಗಳೇ ಬಂದ್ಬಿಡತ್ತೆ ಸೊ ಹಾಗಾದ್ರೆ ಶ್ರಾವಣ ಮಾಸದ ವಿಶೇಷತೆ ಏನು ಇದೆಲ್ಲದರ ಬಗ್ಗೆ ಸಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷ್ಯ ವಧ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಗಳಿದ್ದಾರೆ ಬನ್ನಿ ಹಾಗಿದ್ದ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಗುರುಗಳ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗ್ಲೇ ಹೇಳಿದಂಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ನಾವೇನು ಹೇಳ್ತೀವಿ ಇದಕ್ಕೆ ಬಹಳ ಮಹತ್ವವಾದಂತಹ ಸ್ಥಾನ ಇದೆ ಗುರುಗಳ ಈ ವ್ರತದ ಮಹಿಮೆ ಅಥವಾ ಈ ವ್ರತದ ಪ್ರಾಮುಖ್ಯತೆ ಯಾರು ಮಾಡ್ಬೇಕು ಯಾವಾಗ ಮಾಡ್ಬೇಕು ಹೇಗೆ ಮಾಡ್ಬೇಕು ಪ್ಲೀಸ್ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಬ್ರಹ್ಮ ದೇವೋ ಪರಂ ಬ್ರಹ್ಮ ತಸ್ಮೈ ಶ್ರೀ ಬ್ರಹ್ಮೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮ್ಮ ಸನಾತನ ಧರ್ಮದಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಮುನ್ನೂರ ಅರವತ್ತು ದಿನಗಳಿದೆ ಒಂದು ಸಂವತ್ಸರದಲ್ಲಿ ಅದು ಇಂಗ್ಲಿಷ್ ಲೆಕ್ಕಾಚಾರ ಯಾಕಂದ್ರೆ ಅದನ್ನು ಫಸ್ಟ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನು ನಮ್ಮ ಪವರ್ ಟಿವಿಯ ವೀಕ್ಷಕರ ಎಲ್ಲರಿಗೂ ಕೂಡ ನಾನು ಒಂದು ವಿಚಾರ ಕ್ಲಾರಿಫೈ ಮಾಡೋದೇನು ಅಂದರೆ ನಮ್ಮ ಹಿಂದೂ ಸನಾತನ ಧರ್ಮದ ಪಂಚಾಂಗದ ಪ್ರಕಾರ ಒಂದು ಮಾಸಕ್ಕೆ ಮೂವತ್ತು ದಿನಗಳು ತ್ರಿಶತ್ ದಿನ ಮಾಸ ಮುಚ್ಚತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಹನ್ನೆರಡು ಮಾಸಗಳು ಅಂದರೆ ಹನ್ನೆರಡು ಮೂರಲಿ ಮೂವತ್ತಾರು ಸೊ ಮುನ್ನೂರ ಅರವತ್ತು ದಿನಗಳು ಈ ಮುನ್ನೂರ ಅರವತ್ತು ದಿನಗಳೂ ಕೂಡ ವ್ರತ ಇದೆ ನಮಗೆ ವ್ರತ ಇದೆ ಮುನ್ನೂರ ಅರವತ್ತು ವ್ರತಗಳು ಕೂಡ ಪ್ರತಿ ಸಂವತ್ಸರದಲ್ಲೂ ಇದೆ ಆದರೆ ಇದು ನೈಂಟಿ ನೈನ್ ಪರ್ಸೆಂಟ್ ಜನಗಳಿಗೆ ಗೊತ್ತಿರಲ್ಲ ನಾವು ಸಾಮಾನ್ಯ ಹಬ್ಬ ಅಂದ ತಕ್ಷಣ ವರಮಹಾಲಕ್ಷ್ಮಿ ಗೌರಿ ಗಣೇಶ ದೀಪಾವಳಿ ಈ ತರ ಅನ್ಕೊಂಡ್ಬಿಡ್ತೀವಿ ನಾವು ಬಟ್ ಪ್ರತಿ ದಿನಾನೂ ಕೂಡ ಇದೆ ಇದರ ಸವಿಸ್ತಾರವಾದಂತಹ ಭಾಗವನ್ನ ನಾವು ಅಗ್ನಿ ಪುರಾಣದಲ್ಲಿ ಮತ್ತೆ ಭವಿಷ್ಯ ಪುರಾಣದಲ್ಲಿ ಈ ತರ ನಾನಾ ಪುರಾಣಗಳಲ್ಲಿ ಮತ್ತೆ ಸ್ಕಾಂದ ಪುರಾಣದಲ್ಲಿ ಈ ತರ ನಾನಾ ಪುರಾಣಗಳಲ್ಲಿ ಡಿಟೇಲ್ ಆಗಿ ಹೇಳ್ಕೊಂಡು ಹೋಗಿದೆ ಅಲ್ಲಿ ನಾವು ಕಾಣಬಹುದು ಇನ್ನು ಇವತ್ತಿನ ಸದ್ಯದ ಲೆಕ್ಕಾಚಾರಕ್ಕೆ ಬಂತು ಅಂದ್ರೆ ನಾವು ಈ ಒಂದು ಆಷಾಢ ಮಾಸದಲ್ಲಿ ಇರ್ತೀವಿ ಈ ಆಷಾಢ ಮಾಸ ಅನ್ನೋದು ಒಂಥರ ರೆಸ್ಟ್ ಟೈಮ್ ಇದ್ದಂಗೆ ಎಲ್ರಿಗೂ ಭಗವಂತನಿಗೂ ಕೂಡ ಅದಕ್ಕೇನೆ ಅವನಿಗೂ ಅವನು ವಿಷ್ಣು ಶಯನ್ ಅಂತ ಆಷಾಢ ಶುಕ್ಲ ಏಕಾದಶಿ ದಿನ ಶುರು ಅಂದ್ರೆ ಕಾರ್ತಿಕ ಶುಕ್ಲ ದ್ವಾದಶಿ ಉತ್ಥಾನ ದ್ವಾದಶಿನಲ್ಲೇನೆ ವಿಷ್ಣುವನ್ನ ನಾವು ಮತ್ತೆ ಎಪ್ಸೋದು ಅಲ್ಲಿ ತನಕ ಫೋರ್ ಮಂತ್ಸ್ ಕಂಪ್ಲೀಟ್ ಮಲಗಿಸ್ಬಿಟ್ಟಿರ್ತೀವಿ ಹಾಗಾಗಿ ಇಲ್ಲೂ ಕೂಡ ನಮಗೇನಾಗತ್ತೆ ಅಂದ್ರೆ ಮೊದಲ ಒಂದು ಹಬ್ಬ ಅನ್ನತಕ್ಕಂತಹ ಒಂದು ಆ ಒಂದು ವಾತಾವರಣ ಬರ್ತಕ್ಕಂತಹದ್ದೇ ನಮಗೆ ಶ್ರಾವಣ ಮಾಸದಿಂದ ಆ ಶ್ರಾವಣ ಮಾಸ ಬರ್ತಾ ಇದ್ದಂಗೆನೆ ಗಂಡಳುಗಳಿಗಿನ್ನ ಹೆಚ್ಚಾಗಿ ಹೆಣ್ಮಕ್ಳುಗಳು ಆ ಒಂದು ಒಡವೆ ತಗೊಳೋದಾಗ್ಲಿ ಬಳೆ ತಗೊಳ್ಳೋದಾಗ್ಲಿ ಸೀರೆ ತಗೊಳ್ಳೋದಾಗ್ಲಿ ಎಲ್ಲ ರೀತಿಯಾದಂತಹ ಒಂದು ಅವರ ಒಂದು ಶೃಂಗಾರಕ್ಕೆ ಬೇಕಾಗಿರತಕ್ಕಂತ ಎಲ್ಲವನ್ನೂ ಕೂಡ ಅದು ಹೊಸ ಮೊದಲನೇ ವರ್ಷದ್ದು ಮದುವೆ ಆಗಿ ಅಥವಾ ಮೈ ನೆರೆದು ಈ ಥರ ಎಲ್ಲ ಏನಾದ್ರು ಇತ್ತು ಅಂದ್ರೆ ಮನೆಯಲ್ಲಿ ಇನ್ನೂ ಸಂಭ್ರಮ ಜಾಸ್ತಿ ಇರುತ್ತೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಶ್ರಾವಣ ಮಾಸ ಅನ್ನತಕ್ಕಂಥದ್ದೇನೆ ನಮಗೆ ಎಲ್ಲ ಮಾಸಗಳಿಗಿಂತ ಅಂದ್ರೆ ನಾವು ದಕ್ಷಿಣಾಯನ ಅಂತ ಏನು ಕರಿತೀವಿ ಈ ದಕ್ಷಿಣಾಯನದಲ್ಲಿ ಎಲ್ಲ ಮಾಸಗಳ ವ್ರತಗಳಿಗಿಂತ ಮೊದಲು ಪ್ರಾರಂಭ ಆಗ್ತಕ್ಕಂತಹದ್ದೇ ಶ್ರಾವಣ ಮಾಸ ಆ ಶ್ರಾವಣ ಮಾಸದ ಮೊದಲನೇ ದಿನ ಹಿಂದಿನ ದಿನ ಅಂದ್ರೆ ಆಷಾಢ ಅಮಾವಾಸ್ಯೆ ಅಲ್ಲಿ ನಮಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಅನ್ನತಕ್ಕಂಥದ್ದು ಬರತಕ್ಕಂತಹದ್ದು ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅನ್ನೋದು ಆಕ್ಚುಯಲ್ ಆಗಿ ಅದು ಪತಿ ಸಂಜೀವಿನಿ ವ್ರತ ಅಂತ ಅದರ ಮೂಲ ಹೆಸರು ಪತಿ ಸಂಜೀವಿನಿ ವ್ರತ ಪತಿ ಸಂಜೀವಿನಿ ವ್ರತ ಅಂತ ಮೂಲ ಹೆಸರು ಪುರಾಣಗಳಲ್ಲಿ ಪತಿ ಸಂಜೀವಿನಿ ವ್ರತ ಅಂತನೇ ಇರತಕ್ಕಂತಹದ್ದು ಯಾಕೆ ಅಂದ್ರೆ ಪುರಾಣಗಳ ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ ಅನೇಕ ಮಂದಿ ಸ್ತ್ರೀಯರುಗಳು ಆ ಒಂದು ಸಾವಿತ್ರಿ ಕೂಡ ಈ ವ್ರತವನ್ನು ಮಾಡಿ ತನ್ನ ಗಂಡನನ್ನ ಉಳಿಸ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನಮಗೆ ಜ್ಯೋತಿ ಭೀಮೇಶ್ವರ ವ್ರತ ಅನ್ನತಕ್ಕಂಥದ್ದು ಕೂಡ ಸಾಕ್ಷಾತ್ ಪರಮೇಶ್ವರನೇ ಇಲ್ಲಿ ಈ ಕಥೆನಲ್ಲೇ ಬರತಕ್ಕಂಥದ್ದು ಬಹಳ ಸ್ಥೂಲವಾಗಿ ಆ ಕಥೆಯನ್ನು ಹೇಳಬೇಕು ಅಂದ್ರೆ ಸೌರಾಷ್ಟ್ರ ದೇಶ ಅಂತ ಒಂದು ದೇಶ ಆ ದೇಶದಲ್ಲಿ ವಜ್ರಬಾಹು ಅಂತ ಒಬ್ಬ ರಾಜ ಇರ್ತಾನೆ ಅವನಿಗೆ ಜಯಶೇಖರ ಅಂತ ಒಬ್ಬ ಮಗ ಇರ್ತಾನೆ ಅವನು ಬಹಳ ಆ ಯುವರಾಜನಾಗಿರ್ಬೇಕಂದ್ರೆ ಹೋಗ್ಬಿಡ್ತಾನು ಮದ್ವೆನೂ ಆಗಿರಲ್ಲ ಇನ್ನು ಅವಾಗ ರಾಜ ಬಹಳ ದುಃಖಗೊಂಡು ಆ ಒಂದು ಆ ಮೃತ ಶರೀರಕ್ಕೆನೇ ಯಾರು ಮದುವೆ ಮಾಡ್ಕೊಳ್ತಾರೆ ಅವ್ರಿಗೆ ಒಂದು ಕೋಟಿ ವರಹ ಕೊಡ್ತೀನಿ ಅಂತ ಮೃತ ಶರೀರಕ್ಕೆ ಮದುವೆ ಹೌದು ನನ್ನ ಮಗನನ್ನ ಯಾರು ಮದುವೆ ಆಗ್ತದೆ ಅದೇ ಊರಿನಲ್ಲಿ ಮಾಧವ ಶರ್ಮಾ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನಿಗೆ ತುಂಬಾ ಬಡತನ ಇರುತ್ತೆ ದಟ್ಟದ್ರೆ ಇರುತ್ತೆ ಅವನಿಗೆ ಸುಮಾರು ಜನ ಮಕ್ಕಳುಗಳು ಸುಮಾರು ಒಂದ್ ಐದು ಜನ ಹೆಣ್ಮಕ್ಳು ನಾಲ್ಕೈದು ಜನ ಗಂಡು ಮಕ್ಕಳು ಈ ಥರ ಒಂದು ಒಂಬತ್ತು ಜನ ಮಕ್ಳು ಇರ್ತಾರೆ ಅದೊಳಗೆ ಒಂದು ಸಂತಾನವನ್ನ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾನೆ ಮೃತದೇಹಕ್ಕೆ ಕೊಟ್ಟು ಮದುವೆ ಮಾಡ್ತದೆ ಶವಕ್ಕೆ ಮದುವೆ ಮಾಡ್ತಕ್ಕಂಥದ್ದು ಇನ್ನೆಲ್ಲೂ ನಾವು ಸಾಮಾನ್ಯ ಆಗೋದಿಲ್ಲ ಆಗೋದೂ ಇಲ್ಲ ಹಾಗಾಗಿ ಒಪ್ಕೊಂಡು ಮಾಡ್ತದೆ ಮೇಲೆ ಆ ಚಿತೆಯನ್ನ ತೊಗೊಂಡು ಹೋಗೋಕೆ ಎಲ್ಲ ಏರ್ಪಾಡಾಗತ್ತೆ ಆದ್ಮೇಲೆ ರಾಜ ಹೇಳ್ತಾನೆ ಆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಸೊಸೆಗೆ ನಿನ್ನ ಗಂಡನ ಚಿತೆಗೆ ನೀನೇ ಅಗ್ನಿ ಇಡು ಅಗ್ನಿ ಸ್ಪರ್ಶ ಮಾಡು ಮೊದಲನೇ ಕರ್ಮ ಅವಳಿಗೆ ನೋಡಿ ಹೇಗಿದೆ ಅದು ಅವಾಗ ಅವಳು ಏನು ಮಾತಾಡಲ್ಲ ಭಾಳ ಗಂಭೀರವಾದಂತಹ ಶಾಂತ ಮನಸ್ಸಿನಿಂದ ಪರಮೇಶ್ವರನನ್ನು ಆರಾಧನೆ ಮಾಡಿ ಆ ಒಂದು ಅಗ್ನಿಗೆ ಸ್ಪರ್ಶವನ್ನು ಆ ಚಿತ್ತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾಳೆ ಮಾಡ್ತಾ ಇದ್ದಂಗೆ ಜೋರು ಮಳೆ ಬಂದು ಎಲ್ಲ ನಿಂತು ಹೋಗುತ್ತೆ ಇದು ಅವಳು ಇಟ್ಕೊಂಡಿದ್ದ ಅಗ್ನಿ ಕೂಡ ಇದಾಗಿ ಹೋಗುತ್ತೆ ಹೋಗುತ್ತೆ ಆರಂಭ ಹೋಗುತ್ತೆ ಇದು ಆದಮೇಲೆ ಸರಿ ಪರಮೇಶ್ವರನಲ್ಲಿ ಕೇಳ್ಕೊಳ್ತಾಳೆ ನೀನು ಎಂತೆಂಥದೋ ಜೀವನ ದಾನ ಮಾಡಿದ್ಯಾ ಮಾರ್ಕಂಡೇ ಹೆಂಗೆ ಬೇರೆ ಬೇರೆ ಋಷಿಮುನಿಗಳು ಕೊಟ್ಟಿದ್ಯಾ ಚವನಂಗೆ ಕೊಟ್ಟಿದ್ಯಾ ನನ್ನ ಗಂಡನಿಗೆ ನಿನಗೆ ಯಾಕೆ ಆಯ್ಸನ್ನು ಕೊಡಬಾರ್ದು ಅಂತ ಆಗ ಪರಮೇಶ್ವರ ಇವಳ ಸತತವಾದಂತಹ ಅನ್ನಾಹಾರಗಳನ್ನು ಬಿಟ್ಟು ಅಲ್ಲೇ ಆ ವ್ರತ ಅಂತ ಕರಿತೀವಿ ನಾವು ಅಶನ ಅಂದರೆ ತಿನ್ನೋದು ಅರ್ಥ ಸಂಸ್ಕೃತದಲ್ಲಿ ಅನಶನ ವ್ರತ ಅಂದರೆ ಏನು ತಿನ್ನದೇ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಹಾಗೆ ಧ್ಯಾನಕ್ಕೆ ಕೂತಾಗ ಪರಮೇಶ್ವರ ಪ್ರತ್ಯಕ್ಷ ಆಗ್ತಾನೆ ಆವಾಗ ಕೇಳ್ತಾಳೆ ಪರಮೇಶ್ವರ ಕೇಳಿದಾಗ ಹೇಳ್ತಾಳೆ ಇವಳು ನನಗೆ ಈ ಥರ ಪತಿಯನ್ನು ಕರುಣಿಸುವ ಆಗ ಇವಳ ಒಂದು ಭಕ್ತಿಗೆ ಇವಳ ಒಂದು ನಿರ್ಮಲವಾದಂತಹ ಧ್ಯಾನಕ್ಕೆ ಮೆಚ್ಚಿ ಆ ಪರಮೇಶ್ವರ ಅವಳಿಗೆ ಆಯಿತು ಕೊಡ್ತೀನಿ ಆದರೆ ನೀನು ಇನ್ನು ಮುಂದಕ್ಕೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನತಕ್ಕಂಥ ಒಂದು ವ್ರತವನ್ನು ಮಾಡಬೇಕು ಈ ವ್ರತವನ್ನು ಮದುವೆ ಆಗಿರತಕ್ಕಂತಹ ಸ್ತ್ರೀಯರು ವಿವಾಹಿತ ಸ್ತ್ರೀಯರು ಒಂಬತ್ತು ವರ್ಷಗಳ ಕಾಲ ಸತತವಾಗಿ ಮಾಡಬೇಕು ಮಧ್ಯದಲ್ಲಿ ಬಿಟ್ಟೋದು ಎಲ್ಲಾದರೂ ಆ ಒಂಬತ್ತು ಕಂಪ್ಲೀಟ್ ಮಾಡಬೇಕು ಸೊ ಪ್ರತಿ ವರ್ಷದಲ್ಲೂ ಕೂಡ ಈ ಒಂದು ದೀಪಗಳಲ್ಲಿ ಎರಡು ದೀಪಗಳಲ್ಲಿ ಯಾವ ದೀಪ ಬೇಕಾದ್ರೂ ತಗೋಬಹುದು ತುಂಬಾ ಜನ ನನಗೆ ಕೇಳ್ತಾ ಇರ್ತದೆ ಬೆಳ್ಳಿ ದೀಪ ಯೂಸ್ ಮಾಡ್ಬೇಕು ಯೂಸ್ ಮಾಡ್ಬೇಕು ಆಕ್ಚುಲಿ ಬೆಳ್ಳಿ ದೀಪ ಯೂಸ್ ಯಾವ್ದು ಅಂತ ಗೊತ್ತಾಗೋದಿಲ್ಲ ಆಕ್ಚುಯಲ್ ಧರ್ಮಶಾಸ್ತ್ರದಲ್ಲಿ ಎಲ್ಲದಕ್ಕಿಂತ ಪ್ರಾಧಾನ್ಯತೆ ಕೊಟ್ಟಿರೋದು ಸ್ವರ್ಣಕ್ಕೆ ಚಿನ್ನದ ಚಿನ್ನಕ್ಕೆ ಚಿನ್ನ ಯಾರ ಕೈಲೂ ರಾಜ ಮಹಾರಾಜರು ಮಾಡಬಹುದು ಅಷ್ಟೇನೆ ಇನ್ ಯಾವ್ದೂ ಮಾಡಕ್ಕಾಗಲ್ಲ ಖಂಡಿತ ಇಲ್ಲ ಅಂಬಾನಿ ಅಂತ ಮಾಡಬಹುದು ಬೆಳ್ಳಿ ದೀಪ ತಗೊಂಡ್ ಬರೋದು ಕಷ್ಟ ಆಗಿರುವ ದೀಪ ಎಲ್ಲಿಂದ ತಗೋಬೇಕು ಆಕ್ಚುಯಲ್ ಆಗಿ ಈ ಒಂದು ಬೆಳ್ಳಿ ರಜತ ಅಂತ ನಾವೇನು ಹೇಳ್ತೀವಿ ಅದು ಈಶ್ವರನ ಕಣ್ಣೀರಿಂದನೇ ಬಂದಿರತಕ್ಕಂಥದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಈಶ್ವರನ ಕಣ್ಣೀರಿನಿಂದನೇ ರಜತ ಅಂದ್ರೆ ಬೆಳ್ಳಿ ಅನ್ನತಕ್ಕಂತಹದ್ದು ಸೃಷ್ಟಿಯಾಗಿರ್ತಕ್ಕ ಅದಕ್ಕೆ ನಾ ರಜತ ಗಿರಿ ಅನ್ನೋದಕ್ಕೆ ಹೌದು ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಒಂದು ಬೆಳ್ಳಿಯ ದೀಪವನ್ನ ನೀವು ಇಟ್ಟು ಅದರೊಳಗೆ ತುಪ್ಪವನ್ನು ಹಾಕಿ ಒಂದು ತಿಳ್ಕೊಳ್ಳಿ ನಾನು ಎಲ್ಲರಿಗೂ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ ಕೂಡ ದೀಪವನ್ನು ನೀವು ಎಳ್ಳೆಣ್ಣೆಯಲ್ಲಿ ಹಚ್ಚಬೇಕು ಅಥವಾ ತುಪ್ಪದಲ್ಲಿ ಹಚ್ಚಬೇಕು ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನ ವ್ರತಗಳಲ್ಲಿ ತುಪ್ಪದಲ್ಲೇ ದೀಪ ಹಚ್ಚಬೇಕು ಆ ತುಪ್ಪದಲ್ಲಿ ದೀಪ ಹಚ್ಚಿ ಆ ದೀಪವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದಕ್ಕೆ ಸಾಂಕೇತಿಕವಾಗಿ ಅಲ್ಲಿ ನಾವು ಮೃತ್ಯುಂಜಯನನ್ನು ಹಿಂದೆ ಕೆಲವರು ಈಶ್ವರನ ಫೋಟೋನ ಅಥವಾ ಪಾರ್ವತಿ ಪರಮೇಶ್ವರ ಫೋಟೋನ ಇಡ್ತಾರೆ ಕೆಲವರು ಬರೀ ದೀಪಕ್ಕೆ ಹಾಗೆ ಪೂಜೆ ಮಾಡ್ತಾರೆ ಹೇಗೆ ಬೇಕಾದ್ರೆ ಅವ್ರವ್ರ ಮನೆ ಸಂಪ್ರದಾಯ ಅಥವಾ ಅವರವ್ರ ಮನಸ್ಸಿನ ಭಾವನೆ ಮೇಲೆ ಪೂಜೆ ಮಾಡ್ತಕ್ಕಂಥದ್ದು ಹಾಗೆ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆ ದೀಪದಲ್ಲಿ ನಾವು ಷೋಡು ಪೂಜೆ ಅದಕ್ಕೆ ಎಲ್ಲದಕ್ಕಿಂತ ಮೊದಲು ಎಲ್ಲ ವ್ರತಗಳಲ್ಲೂ ಕೂಡ ಗಣಪತಿ ಪೂಜೆ ಇದ್ದೇ ಇರುತ್ತೆ ಗಣಪತಿ ಪೂಜೆ ಆದಮೇಲೆ ಆ ಒಂದು ಉಮಾಮಹೇಶ್ವರ ಪೂಜೆಯನ್ನು ಜ್ಯೋತಿರ್ಭೀಮೇಶ್ವರ ದೇವತಾಭ್ಯೋ ನಮಃ ಅಂತ ಹೇಳಿ ಧ್ಯಾಯಾಮಿ ಧ್ಯಾನಮ ಸಮರ್ಪ್ಯಾಮಿ ಅವಾಹಯ್ಯಾಮಿ ರತ್ನ ಸಿಂಹಾಸೋಪ್ಯಾಮಿ ಅಂತ ಹೇಳಿ ಷೋಡುಶೋಪಚಾರ ಪೂಜಾ ಪೂಜೆಗಳನ್ನು ಮಾಡಿ ಎಲ್ಲ ದೂಪ ದೀಪ ನೈವೇದ್ಯ ನೈವೇದ್ಯಕ್ಕೆ ತುಪ್ಪದಿಂದ ಮಾಡಿರತಕ್ಕಂತಹ ಬೆಲ್ಲ ಮತ್ತೆ ಕಾಯಿಯಿಂದ ಮಾಡಿರ್ತಕ್ಕಂತಹ ಕಡುಬುಗಳನ್ನ ಕರ್ಜಿಕಾಯಿ ಅಂತ ನಾವೇನ್ ಕರಿತೀವಿ ಆ ಕಡುಬನ್ನ ನೈವೇದ್ಯಕ್ಕೆ ಇಟ್ಟು ಅದನ್ನ ಮಾಡಿಸದಕ್ಕ ಮಾಡಿಸಿರ್ತಕ್ಕಂತಹ ಪುರೋಹಿತರಿಗೆ ಅಥವಾ ಬೇರೆ ಯಾರನ್ನ ನೀವು ಕರೆದು ಉಪಾಯನ ದಾನವಾಗಿ ಕೊಟ್ಟು ಒಂಬತ್ತು ವರ್ಷಗಳು ಕೂಡ ಹೀಗೆ ಮಾಡ್ಬೇಕು ಗುರುಗಳೇ ಆದ್ರೆ ಈಗ ಈಗ ಇದನ್ನ ವ್ರತ ಮಾಡೋರು ಓಕೆ ಈಗ ಸಹಜವಾಗಿ ಮನೆಯಲ್ಲಿ ದೀಪದ ಪೂಜೆ ಮಾಡೋರು ಇರ್ತಾರೆ ಅಂದ್ರೆ ಮನೆಯಲ್ಲಿ ಮಾಡೋರು ಈಗ ಪುರೋಹಿತರನ್ನ ಕರಿಸದೆ ಕರ್ಸೋಕೆ ಆಗಲ್ಲ ಅಂತವ್ರು ಯಾವ ರೀತಿ ವ್ರತ ಮಾಡ್ಬೇಕು ಈ ಕರ್ಜಿಕಾಯನ್ನ ಅಂದ್ರೆ ಮೋದಕವನ್ನ ಅಥವಾ ಕಡುಬನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೆಲ್ಲದನ್ನ ಮಾಡಕ್ ಬೆಲ್ಲದನ್ನ ಮಾಡಿ ತೀರಾ ಏನೂ ಮಾಡಕ್ಕಾಗಲ್ಲ ಅಂದ್ರೆ ಕಡೆಯ ಪಕ್ಷ ಹಾಲನ್ನ ನೈವೇದ್ಯಕ್ಕಿಡಿ ಯಾವುದೇ ವ್ರತದಲ್ಲಿ ಆಗ್ಲಿ ಏನೂ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಹಾಲನ್ನ ನೈವೇದ್ಯಕ್ಕಿಡಿ ಇಲ್ಲ ತೆಂಗಿನಕಾಯಿ ಬಾಳೆಹಣ್ಣು ತಂದಿರ್ತೀವಿ ಅದನ್ನ ನೈವೇದ್ಯಕ್ಕಿಡಿ ಇಷ್ಟನ್ನ ನೈವೇದ್ಯ ಮಾಡಿ ಯಾರಿಗಾದ್ರೂ ಕೊಟ್ಟು ನೀವು ಸ್ವೀಕಾರ ಮಾಡಿ ಅಂದ್ರೆ ಇವಾಗ ದೀಪವನ್ನ ಒಂದು ಮಣೆ ಮೇಲೆ ಹಾಸಿ ಪ್ರಾಸೆಸ್ ಹೇಗೆ ಒಂದು ಮಣೆಯನ್ನು ತೆಗೆದುಕೋಬೇಕು ಫಸ್ಟ್ ಅದನ್ನ ನೀಟಾಗಿ ಶುದ್ಧಿ ಮಾಡ್ಬೇಕು ಶುದ್ಧಿ ಮಾಡಿದ ಮೇಲೆ ರಂಗವಲ್ಲಿಗಳನ್ನ ಅಂದ್ರೆ ಅದನ್ನ ಹಾಕಿದ ಮೇಲೆ ಸಾಮಾನ್ಯವಾಗಿ ಕಾಷಾಯ ವಸ್ತ್ರ ಅಂತ ಹೇಳ್ತೀವಿ ಸಿಲ್ಕ್ ಕ್ಲಾತ್ ಅನ್ನ ಹಾಕಬೇಕಾಗುತ್ತೆ ನಾವು ಸಿಲ್ಕ್ ಕ್ಲಾತ್ ಅಥವಾ ಕಾಟನ್ ಕ್ಲಾತ್ ಕ್ಲಾತು ನಮ್ಗೆ ಹಾಗಾಗಿ ಬರ್ತಕ್ಕಂತಹದ್ದೇ ಬಣ್ಣದ್ದು ಅಂತ ಏನಾರ ಇದೆಯಾ ಸಾಮಾನ್ಯವಾಗಿ ನಾವು ಗೌರಿಗೆ ಅಂದ್ರೆ ಕೆಂಪು ಬಣ್ಣ ಸಾಮಾನ್ಯವಾಗಿ ಲಕ್ಷ್ಮಿಗೆ ಅಂದ್ರೆ ಹಳದಿ ಬಣ್ಣ ಗೌರಿಗೆ ಅಂದ್ರೆ ಕೆಂಪು ಬಣ್ಣ ಇನ್ನು ಸರಸ್ವತಿಗೆ ಅಂದ್ರೆ ಬಿಳಿ ಬಣ್ಣ ಈ ತರ ಕೆಲವು ಲೆಕ್ಕಾಚಾರಗಳಲ್ಲಿ ದೇವಿಗೆ ಇಂಜನ್ಗಳಲ್ಲಾಗಿ ದೇವಿಗೆ ಅಂತ ಹೇಳ್ತಂದ್ರೆ ಕೆಂಪು ಬಣ್ಣ ಹೀಗೆ ಯಾವ್ದೋ ಅಂತ ಗೊತ್ತಾಗುತ್ತೆ ಯಾವ ಬಟ್ಟೆ ಹಾಕಬೇಕು ಕೆಂಪು ಬಟ್ಟೆ ಯಾಕಂದ್ರೆ ಯಾಕೆಂದ್ರೆ ಜ್ಯೋತಿ ಭೀಮೇಶ್ವರ ಅಂದಾಗ ನೀವು ಒಂದು ತಿಳ್ಕೊಂಬಿಡಿ ಎಲ್ಲಿ ನೀವು ಈಶ್ವರನನ್ನ ಪೂಜೆ ಮಾಡ್ತೀರೋ ಅಲ್ಲಿ ಪಾರ್ವತಿಯನ್ನ ಪೂಜೆ ಮಾಡ್ಲೇಬೇಕು ಎಲ್ಲಿ ಗೌರಿಯನ್ನ ಪೂಜೆ ಮಾಡ್ತೀರೋ ಅಲ್ಲಿ ಶಿವನನ್ನ ಪೂಜೆ ಮಾಡ್ಲೇಬೇಕು ಎಲ್ಲಿ ಲಕ್ಷ್ಮಿಯನ್ನ ಪೂಜೆ ಮಾಡ್ತೀರೋ ಅಲ್ಲಿ ನಾರಾಯಣನನ್ನ ಪೂಜೆ ಮಾಡ್ಲೇಬೇಕು ಕೇವಲ ಲಕ್ಷ್ಮಿಯನ್ನು ಪೂಜೆ ಮಾಡಿ ನಾರಾಯಣನನ್ನು ಪೂಜೆ ಮಾಡಲಿಲ್ಲ ಅಂದರೆ ವ್ರತ ಸಂಪೂರ್ಣ ಆಗೋದಿಲ್ಲ ವರಮಹಾಲಕ್ಷ್ಮೀಲೂ ಅಷ್ಟೇ ಅದೇ ರೀತಿಯಲ್ಲಿ ಗೌರಿ ಹಬ್ಬ ಬಂದಾಗಲೂ ಅಷ್ಟೇ ಕೇವಲ ಗೌರಿನ ಪೂಜೆ ಮಾಡಿಬಿಟ್ಟು ಈಶ್ವರನ ಪೂಜೆ ಮಾಡೋದೇ ಇಲ್ಲ ಅಲ್ಲ ಅಲ್ಲಿಗೆ ಅರ್ಧ ವ್ರತ ಅಂತ ಹೇಳ್ತೀವಿ ವ್ರತ ಸಂಪೂರ್ಣ ಆಗಲಿಲ್ಲ ಅದು ಅದಕ್ಕೋಸ್ಕರ ಪತಿ ಪತ್ನಿ ಇವಾಗ ಮದುವೆ ಆಗಿರ್ತಕ್ಕಂಥ ದಂಪತಿಗಳನ್ನು ಕಲ್ದ್ಬಿಟ್ಟು ಒಬ್ಬರು ಊಟ ಕೊಟ್ಟು ಇನ್ನೊಬ್ಬರು ಕೊಡಲ್ಲ ಅಂದರೆ ಹೆಂಗಿರುತ್ತೆ ಸಿಂಪಲ್ ಲಾಜಿಕ್ ಅದು ಆ ಥರ ಅಷ್ಟೇ ಸೊ ಇಬ್ಬರಿಗೂ ಪೂಜೆ ಮಾಡ್ಬೇಕು ಯಾವಾಗ್ಲೂ ಗುರುಗಳೇ ಸಾಕಷ್ಟು ವಿಚಾರ ಹೇಳ್ತಾ ಯಾವ ರೀತಿ ಮೇಲೆ ಬಟ್ಟೆ ಹಾಕಬೇಕು ಅಂತ ಆ ಹಾಗೆ ಮನೆ ಮೇಲೆ ಬಟ್ಟೆ ಹಾಕಿದ ಮೇಲೆ ಸಾಮಾನ್ಯವಾಗಿ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕೊಂಡು ಅದ್ರ ಒಳಗಡೆ ದೀಪವನ್ನು ಫಿಕ್ಸ್ ಮಾಡಿ ಅದರ ಮೇಲೆ ತುಪ್ಪದ ದೀಪ ನಾ ಹೇಳ್ದಂಗೆ ಅದಕ್ಕೆ ಕೆಲವ್ ಏನ್ ಮಾಡ್ತಾರೆ ಅರ್ಶದ ಕೊನೆ ಮತ್ತೆ ಅರ್ಶನದ ದಾದವನ್ನ ಕಟ್ಟಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ದೀಪಕ್ಕೆ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಅರ್ನಾ ಕುಂಕುಮವನ್ನು ಇಟ್ಟು ಅದರ ಹಿಂದೆ ಕೆಲವು ಫೋಟೋ ಇಡ್ತಾರೆ ಕೆಲವು ದೀಪಕ್ಕೆ ಪೂಜೆ ಮಾಡ್ತಾರೆ ಮೂಲ ಗ್ರಂಥಗಳಲ್ಲಿ ಹೇಳಿಲ್ಲ ಮೂಲ ಗ್ರಂಥಗಳಲ್ಲಿ ಆ ದೀಪಕ್ಕೆ ಪೂಜೆ ಮಾಡ್ಬೇಕು ಅಂತ ಹೇಳಿದೆ ಒಂದು ದೀಪನ ಇಲ್ಲ ಎರಡು ದೀಪ ಎರಡು ದೀಪ ಯಾವಾಗ್ಲೂ ಅಷ್ಟೇ ಒಂದು ದೀಪ ಯಾವತ್ತೂ ಇಡಬಾರ್ದು ಮೂರ್ ದೀಪನು ಇಡಬಾರ್ದು ಎರಡೇ ದೀಪ ಇಡಬೇಕು ಆ ಎರಡು ಅವನು ಆ ಜ್ಯೋತಿರ್ ಭೀಮೇಶ್ವರನನ್ನ ಅಂದ್ರೆ ಈಶ್ವರನ ಆವಾಹನೆ ಮಾಡಿ ಆ ದೀಪದಲ್ಲಿ ಷೋಡಶೌಪಚಾರ ಪೂಜೆಯನ್ನ ಮಾಡತಕ್ಕಂತಹದ್ದು ಎಲ್ಲವನ್ನು ಪ್ರತಿಷ್ಠಾಪನೆ ಮಾಡಿ ಫಸ್ಟ್ ಗಣಪತಿ ಪೂಜೆ ಆಗಿರುತ್ತೆ ಅದಾದ್ಮೇಲೆ ಜ್ಯೋತಿರ್ ಭೀಮೇಶ್ವರಗೆ ಪ್ರಾಣಪತಿಷ್ಠಾಪನೆ ಮಾಡಿ ಆಮೇಲೆ ಧ್ಯಾನವಾಹನ ಅದೇ ಷೋಡಶೋಪಚಾರ ಪೂಜೆಗಳನ್ನ ಮಾಡಿಕೊಂಡು ಧೂಪ ದೀಪ ನೈವೇದ್ಯ ನೈವೇದ್ಯಕ್ಕೆ ಬಂದಾಗಲೇ ನಾನ್ ಹೇಳಿದ್ದು ಈ ಮೋದಕವನ್ನ ಅಥವಾ ಕಡಬನ್ನ ಮಾಡ್ಬೇಕಾಗತ್ತೆ ಆಗ್ಲಿಲ್ಲ ಅಂದ್ರೆ ಯಥಾಶಕ್ತಿ ಏನಾಗತ್ತೆ ಅದನ್ನ ಮಾಡ್ಬೋದು ಇಂಥದ್ದೇ ಇಲ್ಲಿ ಇನ್ನೊಂದು ವಿಚಾರ ಇದೆ ಬಹಳ ಪ್ರಮುಖವಾಗಿ ಇವತ್ತಿನ ಅಹ್ ಕಾಲಘಟ್ಟದಲ್ಲಿ ಕೆಲಸದ ಒತ್ತಡದಲ್ಲಿ ಎಷ್ಟೋ ಜನಕ್ಕೆ ವ್ರತ ಮಾಡಬೇಕಂದ್ರೂ ಕೂಡ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಗಂಡ ಇನ್ಯಾವುದೋ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಇನ್ನೆಲ್ಲೋ ಇರ್ತಾರೆ ಸೊ ಈ ಈ ರೀತಿ ಇದ್ದಾಗ ಪಾದ ಪೂಜೆ ಮಾಡೋರ್ಗೆ ಅವಕಾಶ ಆಗೋದಿಲ್ಲ ಅಥವಾ ಮಹಿಳೆಯರು ಅದೇನು ದಾರವನ್ನ ಕಟ್ಕೊಳ್ತಾರಲ್ಲ ಅದ ರಕ್ಷಾ ದಾರ ಅಂತ ಹೇಳ್ತೀವೋ ಏನು ಅಂತ ಗೊತ್ತಿಲ್ಲ ನನಗೆ ನಾವು ಒಂಬತ್ತು ವರ್ಷ ಮಾಡ್ಬೇಕು ಕೆಲವರು ಇಲ್ಲಿ ಎರಡು ತರ ಇದೆ ಪದ್ಧತಿ ಕೆಲವು ಒಂಬತ್ತು ಗಂಟೆ ಇರ್ತಕ್ಕಂತಹ ದಾರವನ್ನು ಕಟ್ಕೋಬೇಕು ಅಂತ ಹೇಳ್ತಾರೆ ಕೆಲವರು ಹದಿನಾರು ಗಂಟು ಅಂತ ಹೇಳ್ತಾರೆ ಯಾವ್ದು ಕರೆಕ್ಟ್ ಅದೇ ಶಾಸ್ತ್ರದಲ್ಲಿ ಎರಡು ತರನು ಇದೆ ಅದು ಕತೆನಲ್ಲಿ ಬರೋದು ಆಕ್ಚುಯಲ್ ಆಗಿ ನಮಗೆ ಹದಿನಾರು ಗಂಟು ಅಂತ ಹೇಳುತ್ತೆ ಹದಿನಾರು ಗಂಟೆ ಏನು ಸಿಂಬಲೈಸ್ ಮಾಡುತ್ತೆ ಷೋಡಶ ಉಪಚಾರಗಳನ್ನ ಷೋಡಶ ಉಪಚಾರಗಳು ಅಂತ ನಾವು ಪೂಜೆನಲ್ಲಿ ಪ್ರತಿ ಪೂಜೆನಲ್ಲೂ ಕೂಡ ನೀವು ಕೇಳಿರ್ತೀರ ಷೋಡಶೋಪಚಾರ ಪೂಜಾ ಅಂತ ಹಾಗಾಗಿ ಈ ಷೋಡಶೋಪಚಾರ ಲೆಕ್ಕ ಸಂಕೇ ಸಾಂಕೇತಿಕವಾಗಿ ಹದಿನಾರು ಗಂಟುಗಳು ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥ ಜನಗಳಿಗೆ ಏನು ಅಂದ್ರೆ ಒಂದೊಂದು ವರ್ಷಕ್ಕೆ ಒಟ್ಟು ಒಂಬತ್ತು ವರ್ಷ ಹೇಳಿದೆ ಅದ್ರ ಒಂಬತ್ತು ಗಂಟು ಅನ್ನೋದು ಲೆಕ್ಕಾಚಾರ ಸೊ ಎರಡೊಳಗೆ ಯಾವ್ದು ಮಾಡಿದ್ರು ಕರೆಕ್ಟ ನೀವು ಒಂದು ಪೂಜೆ ಮಾಡಿರ್ತಕ್ಕಂಥ ಹೂವನ್ನು ಲಾಸ್ಟಲ್ಲಿ ಅಲ್ಲಿ ಯಾವತ್ತು ಒಂದು ಎಕ್ಸ್ಟ್ರಾ ಮಾಡಿರಬೇಕು ಮೊದಲು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಆಮೇಲೆ ನಾವು ಕಟ್ಕೊಳ್ತಕ್ಕಂಥದ್ದು ಆ ಕಟ್ಕೊಳ್ಬೇಕಾಗತ್ತೆ ಆ ಕಟ್ಕೊಳ್ಬೇಕಾದ್ರೂ ಕೂಡ ಭಕ್ತ ಮಹಾದೇವಿ ಸದವೈಶ್ವರಿಯ ಪ್ರಧಾನಿ ಸೂತ್ರಂತೆ ಧಾರಯಷ್ಯಾಮಿ ಮಮಾಭೀಷ್ಟಂ ಸದಾಕುದು ನೋಡಿ ಎಷ್ಟು ಚೆನ್ನಾಗಿದೆ ಶ್ಲೋಕ ಅದು ಭಕ್ತಪ್ರಿಯೆ ಮಹಾದೇವಿ ಸದ್ವೈಶ್ವರಿಯ ಪ್ರಧಾನಿನಿ ಸೂತ್ರಂತೆ ಧಾರ ಮಮ ಅಭೀಷ್ಟಂ ಸದಾಕುದು ನಂದು ಏನು ಸನ್ಮಾನವೋ ಇಷ್ಟ ಐತೆ ಅದನ್ನ ದಯವಿಟ್ಟು ಆದಷ್ಟು ನೆರವೇರಿಸುವಂತಹ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕಟ್ಕೊಳ್ತಕ್ಕಂಥ ಈಗ ಮನೆಯಲ್ಲಿ ಇತ್ತು ಅಂದ್ರೆ ಬೇರೆ ಯಾವ್ದಾದ್ರು ಮುತ್ತೈದಿಂದ ಮುತ್ತೈದೆಯಿಂದ ಕಟ್ಟಿಸ್ಕೊಬೇಕಾಗುತ್ತೆ ಹಾಗೆ ಈ ವ್ರತದ ಫಲ ಏನು ಗುರುಗಳೇ ಈ ವ್ರತವನ್ನ ಮಾಡೋದ್ರಿಂದ ಮುಖ್ಯವಾಗಿ ಪತಿಗೆ ದೀರ್ಘಾಯಸ್ಸನ್ನ ಕೊರ್ತಕ್ಕಂಥದ್ದು ಅಲ್ಲಿ ಗಂಡನ ಪಾದಪೂಜೆ ಅಂತ ನಾವ್ ಹೇಳ್ತೀವಲ್ಲ ಪಾದಪೂಜೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಾವು ಸುಮ್ಮನೆ ಪಾತ್ ಪೂಜೆ ಅಂದ ತಕ್ಷಣ ನೀರು ಹಾಕೋದು ಒಂದು ಅರ್ಶನ ಕುಂಪು ಮಾಡೋದು ಒಂದು ಅಕ್ಷತೆ ಹಾಕೋದು ನಮಸ್ಕಾರ ಮಾಡ್ಕೊಳ್ಳೋದು ಅನ್ನೋ ಅಷ್ಟೇ ಸಿಂಬಾಲಿಸಮ್ ಅಲ್ಲ ಅದಕ್ಕೆ ಅದಕ್ಕೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ವಿಶೇಷವಾದಂತಹ ಒಂದು ಲೆಕ್ಕಾಚಾರಗಳಿರುತ್ತೆ ಯಾಕೆ ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಎಂತಹ ಪತಿಯೇ ಆಗಿರಲಿ ಸ್ತ್ರೀಗೆ ಪತಿಯೇ ಫಲ ದೈವ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಅಂತಹ ನನ್ನ ಗಂಡ ಚೆನ್ನಾಗಿತ್ತು ಅಂದರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಲೆಕ್ಕಾಚಾರ ಅವ್ನು ಏನೇ ಆಗಿರಲಿ ನೀವು ಎಷ್ಟೇ ಒಬ್ಬ ಗಂಡನ ಅಧೀನದಲ್ಲಿರೋದಕ್ಕೂ ಮಕ್ಕಳ ಅಧೀನದಲ್ಲಿರೋದಕ್ಕೂ ಗಂಡ ಕಳ್ಕೊಂಡಿರೋವನ್ನ ಕೇಳಿ ನಿಮ್ಮ ಯಜಮಾನ್ದ್ದಾಗ ಚೆನ್ನಾಗಿತ್ತಾ ಇವಾಗ ಚೆನ್ನಾಗಿತ್ತಾ ಅಂತ ನಮ್ಮ ದೇಶದ ತೊಂಬತ್ತೊಂಬತ್ತು ಪ್ರತಿಶತ ವಿವಾಹಿತ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳುಗಳು ಹೇಳೋದು ಒಂದೇ ಮಾತು ನನ್ನ ಗಂಡ ಇದ್ದಿದ್ರೆ ಚೆನ್ನಾಗಿರೋದು ಸಾಮಾನ್ಯ ಯಾವುದೋ ಒಂದು ಎಕ್ಸೆಪ್ಷನ್ ಕೇಸ್ ಒನ್ ಪರ್ಸೆಂಟ್ ಇರ್ಬೋದು ಇಲ್ಲ ಅನ್ನೋ ಹೇಳಲ್ಲ ಬಟ್ ನಮ್ಮ ಒಂದು ಸಂ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯ ಇದೇ ಒಂದು ಲೆಕ್ಕಾಚಾರದಲ್ಲಿ ಅಂದ್ರೆ ದುರಂತ ಏನಂತ ಅಂದ್ರೆ ಗುರುಗಳೇ ನೋಡಿ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿ ಎಲ್ಲವನ್ನು ಕೂಡ ಮಾಡಿಕೊಟ್ಟಿದೆ ಆದ್ರೆ ಇಂದಿನ ದಿನದಲ್ಲಿ ಪತಿಯೇ ಪತ್ನಿಯನ್ನ ಸಾಯಿಸೋದು ಪತ್ನಿನೇ ಪತಿಯನ್ನ ಸಾಯಿಸೋದು ಅಂದ್ರೆ ಸಂಬಂಧ ಮೌಲ್ಯಗಳನ್ನ ಕಳೆದ್ಕೊಳ್ತಾ ಇದೆ ಬೆಲೆ ಕಳೆದುಕೊಳ್ತಾ ಇದೆ ಬಾಂಧವ್ಯ ಇಲ್ಲ ಎಲ್ಲೋ ಬಹಳ ಅಪರೂಪ ನೀನ್ ತಂದೆಯ ನಿನ್ ತಂದೆ ನಿನ್ ಬಿಟ್ಟ್ಯಾ ನಿನ್ ಬಿಟ್ಟೆ ಯಾವ ಮೆಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ಮಾತ್ರ ಜನ ಪ್ರಯಾರಿಟಿ ಕೊಡಕ್ ಶುರು ಮಾಡಿದ್ರು ಹೆಚ್ಚು ಕಮ್ಮಿ ಅವಾಗಿಂದ ಇವೆಲ್ಲ ಜಾಸ್ತಿ ಆಗಿದೆ ಇನ್ನು ಈ ವ್ರತವನ್ನ ಯಾವ ಸಂದರ್ಭದಲ್ಲಿ ಅಂದ್ರೆ ಯಾವ ಸಮಯದಲ್ಲಿ ಮಾಡಬೇಕು ಬೆಳಿಗ್ಗೆ ಮಾಡ್ಬೇಕಾ ಇಲ್ಲ ಸಂಜೆ ಮಾಡಿದ್ರೂ ಆಗತ್ತ ಸಾಮಾನ್ಯ ಬೆಳಗ್ಗೆ ಮಾಡಬೇಕು ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಇದನ್ನು ತುಂಬಾ ಜನ ನನಗೆ ಫೋನ್ ಮಾಡೋದು ಕೇಳಿದ್ರು ಈ ಸತಿ ಎರಡು ದಿನ ಬಂದ್ಬಿಟ್ಟಿದೆಯಲ್ಲ ಯಾವಾಗ ಮಾಡಬೇಕು ಅಂತ ಇದು ಒಂದೊಂದ್ಸತಿ ಹೀಗೆ ಬರುತ್ತೆ ಬಟ್ ಧರ್ಮಶಾಸ್ತ್ರದಲ್ಲಿ ಮೂಲ ಗ್ರಂಥದಲ್ಲಿ ಒಂದು ಮಾತಿದೆ ಪೂಜಾ ವ್ರತೇಶು ಸರ್ವೇಶು ಮಧ್ಯಾಹ್ನ ವ್ಯಾಪಿನಿ ತಿಥಿ ಅಂತ ಮಧ್ಯಾಹ್ನ ಕಾಲದಲ್ಲಿ ಯಾವ ತಿಥಿ ಇರುತ್ತೆ ಅವಾಗ ಮಾಡಬೇಕು ಅಂತ ಇಲ್ಲಿ ಮಧ್ಯಾಹ್ನಕ್ಕೆ ನಮಗೆ ಇರೋದಿಲ್ಲ ಶನವಾದ ಶನವಾದ ಮಧ್ಯಾಹ್ನ ಅಂದರೆ ನಿಮ್ಮ ಇಂಗ್ಲೀಷ್ ಟ್ವೆಲ್ ಪಿ ಎಂ ಲೆಕ್ಕಾಚಾರ ಅಲ್ಲ ನಮ್ಮಲ್ಲಿ ಅದನ್ನ ನಾನು ನಮ್ಮ ಎಲ್ಲ ಪವರ್ ಟಿವಿ ಶ್ರೋತೃಗಳಿಗೆ ಹೇಳೋದಕ್ಕೆ ಬಯಸ್ತೀನಿ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅದನ್ನ ನಾನು ಪ್ರಾತಃ ಕಾಲ ಸಂಗವ ಕಾಲ ಮಧ್ಯಾಹ್ನ ಕಾಲ ಅಪರಾಹ್ನ ಕಾಲ ಸಾಯಂಕಾಲ ಈ ಐದು ಕಾಲಗಳಿದೆ ಈ ಐದು ಕಾಲಗಳಲ್ಲಿ ನಮಗೆ ಪ್ರಾತಃ ಕಾಲ ಬೆಳಗ್ಗೆ ಸೂರ್ಯೋದಯ ಆರು ಇದ್ದಾಗ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷ ತನಕ ಎಂಟು ಗಂಟೆ ಇಪ್ಪತ್ನಾಲ್ಕಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ತನಕ ಸಂಗಮ ಕಾಲ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹನ್ನೆರಡು ನಿಮಿಷ ತನಕ ಮಧ್ಯಾಹ್ನ ಕಾಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹನ್ನೆರಡು ನಿಮಿಷ ಸೂರ್ಯೋದಯ ಆರು ಇದ್ದಾಗ ಹೆಚ್ಚು ಕಮ್ಮಿಯಾದ ವೇರಿಯೇಷನ್ಸ್ ಆಗುತ್ತೆ ಈ ಟೈಮಲ್ಲಿ ಆ ತಿಥಿ ಇರಬೇಕು ಯಾವುದೇ ರಥ ಮಾಡಬೇಕಾದ್ರೆ ನೀವು ಪೂಜಾ ವ್ರತೇಶು ಸರ್ವೇಶು ಮಧ್ಯಾಹ್ನ ವ್ಯಾಪಿನಿ ತಿಥಿ ಅಂತಲೇ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಈ ಟೈಮ್ ಒಂದು ಗಂಟೆ ಹನ್ನೆರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷ ತನಕ ಅಪರಾಹ್ನ ಕಾಲ ಈ ಟೈಮಲ್ಲಿ ಶುಭ ಕೆಲಸಗಳನ್ನ ಅಂದ್ರೆ ಮಾಡಬಾರ್ದು ಇದು ಶ್ರಾದ್ದವನ್ನು ಮಾಡ್ತಕ್ಕಂತಹ ಕಾಲ ಇದು ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ತನಕ ಸಾಯಂಕಾಲ ಇದು ಲೆಕ್ಕಾಚಾರ ಶಾಸ್ತ್ರದಲ್ಲಿ ಇರತಕ್ಕಂಥದ್ದು ಹಾಗಾಗಿ ಮಧ್ಯಾಹ್ನ ಅಂದ್ರೆ ನಮಗೆ ಟ್ವೆಲ್ ಪಿ ಎಮ್ ಅಥವಾ ಟ್ವೆಲ್ ಒನ್ ಪಿ ಎಮ್ ಆನ್ವರ್ಡ್ಸ್ ಅನ್ನೋ ಅರ್ಥ ಅಲ್ಲ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹನ್ನೆರಡು ನಿಮಿಷ ತನಕ ಏನು ಕಾಲ ಇದೆ ಅದನ್ನ ಮಧ್ಯಾಹ್ನ ಕಾಲ ಅಂತ ಕರಿತೀವಿ ನಾವು ಈಗ ಈ ವ್ರತವನ್ನ ಬೆಳಗ್ಗೆನೇ ಮಾಡಬೇಕು ಸಾಮಾನ್ಯ ಬೆಳಗ್ಗೆನೇ ಎಲ್ಲಾ ವ್ರತಗಳನ್ನು ಹೇಳಿರ್ತಕ್ಕಂಥದ್ದು ಕೆಲವು ಇವಾಗ ಶಿವರಾತ್ರಿ ಗೋಕುಲಾಷ್ಟಮಿ ಈ ತರದಲ್ಲ ನವರಾತ್ರಿನಲ್ಲಿ ಇದೆಲ್ಲ ಸೂರ್ಯ ಅಸ್ತ ನಂತರದಲ್ಲಿ ಮಾಡ್ತಕ್ಕಂಥದ್ದು ಅನ್ನೋದು ವಿಶೇಷವಾಗಿ ಶಾಸ್ತ್ರದಲ್ಲೇ ಹೇಳಿರ್ತಕ್ಕಂಥ ಖಂಡಿತವಾಗ್ಲೂ ಮಾಡಬಹುದು ಯಾವ್ದು ನಿಮಗೆ ಬೆಳಗ್ಗೆ ಮಾಡಕ್ ಆಗಲ್ಲ ಸಾಯಂಕಾಲ ನೀವು ಮಾಡೋದಿದ್ರೆ ಕಡೆ ಪಕ್ಷ ಒಂದು ಸ್ನಾನ ಮಾಡಿ ಮಾಡಬೇಕು ಹ್ಞೂ ಅಷ್ಟೇ ಹೇಳೋದು ತುಂಬ ಜನ ಏನು ಮಾಡ್ತಾರೆ ಎಲ್ಲೋ ಆಚೆ ಹೋಗಿ ಬಂದಿರ್ತಾರೆ ಹಾಗೆ ನಾವು ಒಂದು ರೇಷ್ಮೆ ಬಟ್ಟೆ ಉಟ್ಕೊಂಡ್ಬಿಡ್ತೀವಿ ಮಾಡ್ತೀವಿ ಅಂತಾರೆ ಕೂಡುದು ಮತ್ತೆ ಪರಿಶುದ್ಧವಾಗಿ ಸ್ನಾನವನ್ನು ಮಾಡಿ ಯಾಕೆಂದರೆ ಬಾಹ್ಯ ಅಭ್ಯಂತರದ ಎರಡು ಶುಚಿ ಇರಬೇಕು ನಮಗೆ ನಾವು ಮಂತ್ರದಲ್ಲಿ ಹೇಳೋದೇ ಇದು ಅಪವಿತ್ರ ಪವಿತ್ರವ ಸರ್ವ ಅವಸ್ಥಾಂಗತೋಪಿವ ಎಸ್ಪದೇತ್ ಪುಂಡರೀಕಾಕ್ಷಂ ಸಬಾಹ್ಯ ಅಭ್ಯಂತರ ಶುಚಿ ಬಾಹ್ಯ ಶುಚಿ ಇರಬೇಕು ಎಕ್ಸ್ಟರ್ನಲ್ ಫಸ್ಟು ಪ್ಯೂರಿಟಿ ಆಮೇಲೆ ಇಂಟರ್ನಲ್ ಪ್ಯೂರಿಟಿ ಇಂಟರ್ನಲ್ ಪ್ಯೂರಿಟಿ ಮೋರ್ ಇಂಪಾರ್ಟೆಂಟ್ ದಾನ್ ಎಕ್ಸ್ಟರ್ನಲ್ ಪ್ಯೂರಿಟಿ ಜ್ಯೋತಿರ್ ಭೀಮೇಶ್ವರ ಬಗ್ಗೆ ಸಾಕಷ್ಟು ಮಾಹಿತಿ ಕುಂಕುಮ ಕೊಡಬೇಕು ಕರ್ದು ಕೊಡಬೇಕು ಸೊ ಹಾಗಾಗಿ ಇಲ್ಲಿ ಒಂಬತ್ತು ವರ್ಷಗಳಲ್ಲೂ ಕೂಡ ಕಡೆ ಪಕ್ಷ ಐದು ಜನ ಮುತ್ತೈದ್ರು ಅದು ಕೊಡಿಸ್ತಾರೆ ಸಾಮಾನ್ಯವಾಗಿ ಕೊಡ್ತಕ್ಕಂತದ್ದು ಏನಕ್ಕೆ ಅಂದ್ರೆ ಅವರ ಒಂದು ಆಶೀರ್ವಾದವನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಯಾರಿಗೆ ಆಗಲಿ ಇವಾಗ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ತಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಒಂದು ಐನೂರು ರೂಪಾಯಿ ಚಾಕ್ಲೇಟ್ ಇಷ್ಟ ಇರುತ್ತೆ ಅದನ್ನು ನೋಡಿದ ತಕ್ಷಣ ನಿಮಗೆ ಕೊಟ್ಟ ತಕ್ಷಣ ಖುಷಿಯಾಗೋಗುತ್ತೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ನ ಹೇಳ್ತೀವಿ ಅದು ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ಆನೆ ಅವ್ರಿಗೆ ಏನೋ ಒಂದು ಕೊಟ್ಟಾಗ ಒಂದು ಗಿಫ್ಟ್ ಉಪಾಯನ ಅಂದರೆ ಆನೆ ಕೊಟ್ಟಾಗ ಖುಷಿಯಾಗತ್ತೆ ಅದಕ್ಕೆ ತುಂಬನೇ ಹರಿಸ್ತದೆ ಅವಾಗ ಚೆನ್ನಾಗಿರ್ಲಪ್ಪ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಏನು ಬೇಕೋ ಅದನ್ನು ಕೊಟ್ಬಿಡ್ತು ಅಂದರೆ ಬೇರೆ ಏನೂ ಬೇಕಾಗಿಲ್ಲ ಜನಕ್ಕೆ ಕರೆಕ್ಟ್ ಗುರುಗಳಿನ್ನ ಶ್ರಾವಣ ಮಾಸ ಅಂತ ಬಂದಾಗ ಮಂಗಳಗೌರಿ ವ್ರತ ಶುರುವಾಗತ್ತೆ ಹೌದು ಸೊ ವರಮಹಾಲಕ್ಷ್ಮಿ ವ್ರತ ಶುರುವಾಗುತ್ತೆ ಸೊ ಇದೆಲ್ಲವೂ ಕೂಡ ಎಷ್ಟು ಮಹತ್ವ ಪಡ್ಕೊಂಡಿದೆ ಇನ್ ಜನರಲ್ ಆಗಿ ಶ್ರಾವಣ ಮಾಸ ಅನ್ನತಕ್ಕಂಥದ್ದೇನೆ ಬಹಳ ವಿಶೇಷವಾದಂತಹ ಮಾಸ ಎಲ್ಲ ಮಾಸಗಳಿಗಿಂತ ಯಾಕೆ ಅಂದರೆ ಶ್ರಾವಣ ಮಾಸದಲ್ಲಿ ನಾವು ಮಾಸವನ್ನು ನಾವು ಕಂಡುಹಿಡಿಯೋದೆ ನಕ್ಷತ್ರದಿಂದ ಇವಾಗ ಚಿತ್ರ ನಕ್ಷತ್ರ ಯಾವ ಹುಣ್ಣಿಮೆಯಲ್ಲಿ ಯಾವ ನಕ್ಷತ್ರ ಬರುತ್ತೆ ಆದ್ರಿಂದ ಮಾಸ ಕಂಡುಹಿಡಿಯೋದು ಇವಾಗ ಈ ಒಂದು ಶ್ರಾವಣ ಮಾಸ ಅನ್ನೋದು ನಾವು ಯಾತಕ್ಕೆ ಕರಿತೀವಿ ಅಂದರೆ ಹುಣ್ಣಿಮೆಯ ದಿನ ಶ್ರವಣ ನಕ್ಷತ್ರ ಇರುತ್ತೆ ಅದಕ್ಕೆ ಶ್ರಾವಣ ಮಾಸ ಹಾಗೇನೆ ಚಿತ್ರ ನಕ್ಷತ್ರ ಇದೆ ಚೈತ್ರ ಮಾಸ ವಿಶಾಖ ನಕ್ಷತ್ರ ಇದೆ ವೈಶಾಖ ಮಾಸ ಜ್ಯೇಷ್ಠ ನಕ್ಷತ್ರ ಇದೆ ಜ್ಯೇಷ್ಠ ಮಾಸ ಬುಧವಾಷಾಢ ಅಥವಾ ಉತ್ತರಾಷಾಢ ನಕ್ಷತ್ರ ಇದೆ ಆಷಾಢ ಮಾಸ ಹೀಗೆ ಆ ಮಾಸಗಳನ್ನು ನಾವು ಕಂಡು ಹಿಡಿಯೋದೇ ನಕ್ಷತ್ರದಿಂದ ಆದ್ದರಿಂದ ಶ್ರವಣ ನಕ್ಷತ್ರ ಅನ್ನತಕ್ಕಂಥದ್ದು ಸಾಕ್ಷಾತ್ ಮಹಾವಿಷ್ಣುವಿನ ಭಗವಂತನ ನಕ್ಷತ್ರ ಅದು ಹಾಗಾಗಿ ಏನಾಗುತ್ತೆ ಅಂದರೆ ಎಲ್ಲ ಮಾಸಗಳಿಗಿಂತ ಬಹಳ ಶ್ರೇಷ್ಠ ಅದರೊಳಗೂ ಶ್ರಾವಣ ಶುಕ್ರವಾರ ಶ್ರಾವಣ ಶನಿವಾರ ಅಂದ್ಬಿಟ್ರೆ ನೀವು ಕೇಳೋ ಹಾಗೆ ಇಲ್ಲ ಈ ತಿರುಪ್ತಿನಲ್ಲಿ ಒಂದು ಇದಾಗ್ಲಿ ಬ್ರಹ್ಮರಥೋತ್ಸವ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ಇಡೀ ತರ್ಟಿ ಡೇಸ್ ನೀವು ಬುಕ್ ಆಗಿ ಹೋಗಿರುತ್ತೆ ಎಲ್ರಿಗೂನು ಅಷ್ಟರ ಮಟ್ಟಿಗೆ ಎಲ್ಲ ರೀತಿಯಲ್ಲೂ ನಡೀತಕ್ಕಂತಹದ್ದು ಶ್ರಾವಣ ಮಾಸದಲ್ಲಿ ಎಲ್ಲ ಶ್ರಾವಣ ಮಾಸದ ಇಲ್ಲ ಇವಾಗ ನಮಗೆ ಶ್ರಾವಣ ಮಾಸದ ಮೂರನೇ ದಿನನೇ ತದಿಗೆ ಗೋಧಿ ವ್ರತ ಬರುತ್ತೆ ನಾಲ್ಕನೇ ದಿನ ನಾಗ ಚೌ ಚೌತಿ ಬರುತ್ತೆ ಪಂಚಮಿ ಐದನೇ ದಿನ ಪಂಚಮಿ ತಿಥಿ ಬರುತ್ತೆ ಆಮೇಲೆ ವರಮಹಾಲಕ್ಷ್ಮಿ ಬರುತ್ತೆ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ವರಮಹಾಲಕ್ಷ್ಮಿ ಆಗ್ತಾ ಇದ್ದಂಗೆನೆ ಶ್ರಾವಣ ಶುಕ್ಲ ಪೂರ್ಣಿಮೆ ಬರುತ್ತೆ ನಮ್ಮಲ್ಲಿ ಉಪಾಕರ್ಮ ಅಂತ ಏನ್ ಹೇಳ್ತೀವಿ ಜನವಾರದ ಹಬ್ಬ ಅಂತ ಏನು ಹೇಳ್ತೀವಿ ಅದು ಬರುತ್ತೆ ಅದು ಆಗ್ತಾ ಇದ್ದಂಗೆನೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತೆ ಅದಾಗ್ತಾ ಇದ್ದಂಗೆನೆ ನಮ್ಗೆ ಗೋಕುಲಾಷ್ಟಮಿ ಎರಡು ದಿನ ಬರುತ್ತೆ ಈ ಸತಿ ಶ್ರಾವಣ ಮಾಸದ ಅಮಾವಾಸ್ಯ ಕೂಡ ಸೋಮವಾರ ಬಂದಿದೆ ಅದನ್ನು ವಿಶೇಷ ವಿಶೇಷ ಅಂದ್ರೆ ಯಾವ ರೀತಿ ಸೋಮ ಅಮಾವಾಸದ ವ್ರತ ಅಂತಾನೆ ಶಾಸ್ತ್ರದಲ್ಲಿದೆ ಸೋಮ ಅಮಾವಾಸ್ಯ ಬಹಳ ವಿಶೇಷ ತುಂಬಾ ವಿಶೇಷ ಸೋಮವಾರ ಅಮಾವಾಸ್ಯ ಬಂತು ಅಂದ್ರೆ ಅಮಾ ಸೋಮವಾಸದ ವ್ರತ ಅಂತಾನೆ ಇದೆ ಹಾಗೆ ನಾನು ಮಾಡ್ಸಿದೀನಿ ಬೇಕಷ್ಟು ವರ್ಷ ಮಾಡ್ಸಿದ್ದೀನಿ ನಾನು ಹಳೆ ಕಾಲದಲ್ಲಿ ಮಾಡ್ತಾ ಇದ್ರೆ ಆ ಥರದ್ದೆಲ್ಲ ಹದಿನಾರು ಸೋಮವಾರ ವ್ರತ ಇದೆ ಅಂತ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಒಂದೇ ದಿನ ಹದಿನಾರು ಸಿಕ್ಸ್ಟೀನ್ ಟೈಮ್ಸ್ ವ್ರತ ಮಾಡ್ಸಿದ್ದೀನಿ ನಾನೇ ಹದಿನಾರು ಸೋಮವಾರ ವ್ರತ ಇದೆ ನೀವು ಹದಿನಾರು ಸಂಖ್ಯೆ ಕೇಳಿದ್ರಲ್ಲ ಹದಿನಾರಕ್ಕೆ ಅಷ್ಟು ಒಂದು ಪ್ರಾಮುಖ್ಯತೆ ಇದೆ ನಮ್ಮಲ್ಲಿ ಹಾಗಾಗಿ ಒಂದೇ ದಿನ ಸರಿ ವ್ರತ ಟು ಫೋರ್ಟೀನ್ ಅವರ್ಸ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಎಂಟು ಗಂಟೆಗೆ ಮುಗಿಯುತ್ತೆ ಮಾಡ್ಸಿದೀನಿ ನಾನು ನಮ್ಮ ತಂದೆ ನಾನು ಇವ್ದು ಮಾಡಿಸಿದೀವಿ ಹ್ಮ್ ನೋಡಿ ಹ್ಮ್ ಬಹಳ ಹಾಗೆ ಈ ಶ್ರಾವಣ ಮಾಸ ಅಂದ್ರೆ ಹೀಗೇನೆ ನಮ್ಗೆ ಉದ್ದಕ್ಕೂ ಒಂದು ಶ್ರಾವಣ ಮಾಸ ಶ್ರಾವಣ ಶುಕ್ರವಾರ ಇರುತ್ತೆ ಶ್ರಾವಣ ಶನಿವಾರ ಇರುತ್ತೆ ಶ್ರಾವಣ ಸೋಮವಾರ ಕೂಡ ಮಾಡೋದಿದ್ದಾರೆ ಹ್ಮ್ ಎಷ್ಟೋ ಜನ ಶ್ರಾವಣ ಶನಿವಾರ ಮಾಡೋರಿ ಶ್ರಾವಣ ಶನಿವಾರ ಮಾಡೋದೇ ಶ್ರಾವಣ ಸೋಮವಾರ ಇವಾಗ ನಾನ್ ವೆಜ್ ತಿನ್ನೋದು ಶ್ರಾವಣ ಮಾಸದಲ್ಲಿ ಫುಲ್ ತಿನ್ನೋದಿಲ್ಲ ಕೆಲವು ಅದೊಳಗೆ ತಿನ್ನೋ ಅಂತ ಶ್ರಾವಣ ಸೋಮವಾರ ತಿನ್ನೋದಿಲ್ಲ ನಾವು ಅಂತಾರೆ ಶನಿ ಮಹಾತ್ಮನ ಕೂಡ ಆರಾಧ ನಾನಿವಾಗ ನೆಕ್ಸ್ಟ್ ಅದನ್ನೇ ಹೇಳಕ್ಕ ಹೇಳಿದ್ರೆ ಶ್ರಾವಣ ಶನಿವಾರ ಅಂತ ಬಂತು ಅಂದರೆ ಶ್ರಾವಣ ಶನಿವಾರದಲ್ಲೂ ಕೂಡ ಈ ಒಂದು ಶನೇಶ್ವರನ ಆರಾಧನೆ ಅನ್ನತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಹಾಗಾಗಿ ಇಡೀ ಶ್ರಾವಣ ಮಾಸದಲ್ಲಿ ನಮಗೆ ಒಂದಲ್ಲ ಒಂದು ನಮಗೆ ಮುಹೂರ್ತಗಳಾಗಲಿ ಅಥವಾ ಒಂದು ಶುಭ ಕೆಲಸಗಳಾಗಲಿ ಪ್ರತಿಯೊಂದು ಕೂಡ ಆಗ್ತಕ್ಕಂಥದ್ದು ಸಿಂಹ ಸಂಕ್ರಮಣ ಬರುತ್ತೆ ಅಲ್ಲಿ ಮಧ್ಯದಲ್ಲಿ ದಕ್ಷಿಣಾಯನ ಪುಣ್ಯಕಾಲ ಅನ್ನತಕ್ಕಂತಹದ್ದು ಹಾಗೆ ಮುಂದಕ್ಕೆ ಹೋಗುತ್ತೆ ಅದು ಹಬ್ಬಗಳ ಸಾಲು ಪ್ರಾರಂಭ ಆಗತ್ತೆ ಹೀಗೆ ಶ್ರಾವಣ ಮಾಸದಲ್ಲಿ ನಮಗೆ ಈ ಸತಿನೂ ಕೂಡ ಅಷ್ಟೇ ನಮಗೆ ಈ ಸತಿ ಒಂಬತ್ತನೇ ತಾರೀಕು ನಾಗರ ಪಂಚಮಿ ಬಂದಿರತಕ್ಕಂಥದ್ದು ಶುಕ್ರವಾರ ಎಂಟನೇ ತಾರೀಕು ನಾಗರ ಚೌತಿ ಬಂದಿರತಕ್ಕಂಥದ್ದು ಅದೇ ರೀತಿಯಲ್ಲಿ ನಮಗೆ ಹದಿನಾರನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಸುಮ್ಮನೆ ಸುಮ್ನೆ ಕೇಳ್ತಾ ಇದ್ದೀನಿ ಇವತ್ತಿನ ಇವತ್ತಿನ ನಾವು ಮಾತಾಡ್ತಿರುವಂತಹ ಟಾಪಿಕ್ ಗೆ ಸಂಬಂಧಪಟ್ಟಿಲ್ಲ ಬಟ್ ಸ್ಟಿಲ್ ಆ ಶುಕ್ರವಾರ ಆಗಿಲ್ಲ ಅಂದ್ರೆ ಶ್ರಾವಣ ಮಾಸದ ಯಾವ ಶುಕ್ರವಾರ ಬೇಕಾದ ಆ ಶುಕ್ರವಾರ ಬೇಕಾದ್ರೂ ಮಾಡ್ಕೋಬಹುದು ನಿಮಗೆ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಸಮೀಪವಾದಂತಹ ಶುಕ್ರವಾರ ಅಂತ ಹೇಳತ್ತೆ ಸತಿ ಶುಕ್ರವಾರ ಹುಣ್ಣಿಮೆನೇ ಶುಕ್ರವಾರ ಬರುತ್ತೆ ಅವಾಗ ಜನಗಳಲ್ಲಿ ಮತ್ತೆ ಕನ್ಫ್ಯೂಷನ್ ಹುಣ್ಣಿಮೆಗೆ ಸಮೀಪವಾದ ಶುಕ್ರವಾರ ಅಂತ ಹೇಳಿದ್ರೆ ಇದು ಶುಕ್ರವಾರನೇ ಬಂದಿದೆಯಲ್ಲ ಅಂದ್ರೆ ಶುಕ್ರವಾರ ಬಿಟ್ಟು ಅದಕ್ಕೆ ಹಿಂದಿನ ಶುಕ್ರವಾರಕ್ಕೆ ತಗೋಬೇಕಾದ್ ನಾವು ಸಮೀಪದ್ದು ಅಂದಾಗ ಸಾಮಾನ್ಯವಾಗಿ ಎರಡನೇ ವಾರನೇ ಬರುತ್ತೆ ಸಾಮಾನ್ಯ ಇನ್ನು ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲ ವ್ರತಗಳು ಹೇಗಾಗೋಗಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪಾದ ಪೂಜೆ ಮಾಡೋದನ್ನು ಕೂಡ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕುವಂತ ಕಾಲ ಇದು ಸೊ ಅಲ್ಲಿಗೆ ಬಂದು ನಿಂತು ಬಿಟ್ಟಿದೀವಿ ನಾವೆಲ್ಲರೂ ಕೂಡ ಅಂದ್ರೆ ತೋರಿಕೆಗಾಗಿ ಎಲ್ಲಾ ವ್ರತಗಳು ಪೂಜೆ ಪುನಸ್ಕಾರಗಳು ನಡೆಯುವಂತಹ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ಇದು ಇದು ಫಲ ಕೊಡುತ್ತಾ ಅಥವಾ ಈ ರೀತಿನೂ ಈ ರೀತಿ ಮಾಡೋದು ಎಷ್ಟು ಸರಿ ಶಾಸ್ತ್ರ ಪ್ರಕಾರ ಹೇಳಬೇಕು ಅಂದ್ರೆ ಈ ಸತ್ಯನಾರಾಯಣ ವ್ರತ ಆಗಿರಲಿ ಅಥವಾ ಯಾವುದೇ ವ್ರತ ಆಗಿರಲಿ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳೇ ಆಗಿರಲಿ ನೀವು ಯಾವತ್ತೂ ನನ್ನ ಹತ್ರ ದುಡ್ಡಿದೆ ಅಥವಾ ನಾನು ಜನಗಳಿಗೆ ತೋರ್ಪ ತೋರ್ಪಡಿಸ್ಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಮಾಡ್ತೀರಾ ಅದಕ್ಕೆ ಫಲ ಕೊಡಲ್ಲ ಶಾಸ್ತ್ರದ ಪ್ರಕಾರ ಡೈರೆಕ್ಟಾಗಿ ಹೇಳಬೇಕಾಗ್ತದೆ ಯಾಕೆಂದ್ರೆ ಶಾಸ್ತ್ರದ ವಿಚಾರ ಬಂದಾಗ ಪಿನ್ ಪಾಯಿಂಟಲ್ಲೂ ಸುಳ್ಳು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾದ್ರೆ ಬೇರೆ ಕಡೆ ಹೇಳ್ತೀನಿ ಅನ್ನೋ ಅರ್ಥ ಅಲ್ಲ ಆದರೆ ಎಲ್ಲೂ ಕೂಡ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ಪರಿಧಿನಲ್ಲಿ ನಾವು ಆಡಂಬರಕ್ಕೋಸ್ಕರ ಮಾಡೋದು ಬೇಕಾಗಿಲ್ಲ ಅಂತಲೇ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನಾವು ಕಾಯಾವಾಚ ತ್ರಿಕರಣ ಶುದ್ಧಿ ಅಂತ ಹೇಳುತ್ತೆ ಕಾಯಾ ವಾಚ ಮನಸ ಭಗವಂತನನ್ನ ಆರಾಧನೆ ಮಾಡಿ ನಿಮಗೆ ನಂಬಿಕೆ ಇದ್ರೆ ಮಾಡಿ ನೀವು ಯಾವುದೋ ತೃಪ್ತಿ ಪಡಿಸಕ್ ಇನ್ನೊಬ್ಬನ ತೃಪ್ತಿ ಪಡಿಸಕ್ಕೆ ನೀವು ಮಾಡಬೇಡಿ ನಿಮಗೆ ನಂಬಿಕೆ ಇದ್ರೆ ಬೇರೆ ಕೋಟಿ ಜನ ಆಡ್ಕೊಂಡ್ರು ಪರವಾಗಿಲ್ಲ ಮಾಡಿ ನೀವು ಕಳೆದಾಗಿ ಈ ಒಟ್ಟಾರೆಯಾಗಿ ಜ್ಯೋತಿರ್ ಭೀಮೇಶ್ವರ ವ್ರತದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಳ್ತೀರಿ ನೋಡಿ ಜ್ಯೋತಿರ್ ಭೀಮೇಶ್ವರ ವ್ರತ ಬಹಳ ಶ್ರೇಷ್ಠವಾದಂಥ ವ್ರತ ಅದು ನೀವು ಪತಿಯನ್ನ ಪೂಜೆ ಮಾಡ್ತಿರೋ ಇಲ್ವೋ ಈಶ್ವರನ ಪೂಜೆ ಮಾಡಿ ನಮ್ಮ ಯಜಮಾನರು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ನಿಮಗೂ ಆವಾಗ ಒಳ್ಳೆಯದಾಗತ್ತೆ ನಾವು ಯಾವಾಗ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತೀವಿ ಅದು ಆಗಿ ನಮಗೂ ಒಳ್ಳೆಯದು ಆಗೇ ಆಗುತ್ತೆ ಹಾಗಾಗಿ ನೀವು ಈಶ್ವರನನ್ನು ಅಂದರೆ ಪಾರ್ವತಿ ಪರಮೇಶ್ವರನನ್ನು ಇಬ್ಬರನ್ನೂ ಕೂಡ ಆರಾಧನೆ ಮಾಡಿ ನಿಮಗೆ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾಡ್ತಾನೆ ಗುರುಗಳೇ ಇಲ್ಲಿವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಶ್ರಾವಣ ಮಾಸದ ವಿಶೇಷತೆ ಇರಬಹುದು ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಅಥವಾ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ಧನ್ಯವಾದ ಗುರುಗಳ ನಮಸ್ಕಾರ ವೀಕ್ಷಕರೆ ಅಹ್ ಗುರುಗಳ ನೀಡದಂತಹ ಮಾಹಿತಿ ನಿಮ್ಮೆಲ್ರಿಗೂ ಸಾಕಷ್ಟು ಉಪ್ ಉಪಯೋಗ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ಯೂಟ್ಯೂಬ್ ಅಲ್ಲಿ ಬರ್ಬೋದು ಎಲ್ಲೇ ಬರ್ಬೋದು ಬಟ್ ಅದನ್ನ ನಾವು ನಾವೇನೋ ಹೇಳ್ತೀವಲ್ಲ ವಿದುಷಿಗಳ ಬಾಯಲ್ಲಿ ಅಥವಾ ಜ್ಯೋತಿಷ ವಿದ್ವಾನ್ಗಳ ಬಾಯಲ್ಲಿ ಕೇಳಿದಾಗ ನಮಗೊಂದು ಪ್ರಾಪರ್ ಆಗಿ ನಮ್ಗೊಂದು ಮಾರ್ಗ ಸಿಗತ್ತೆ ಅಂದ್ರೆ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಏನನ್ನ ನೈವೇದ್ಯಕ್ಕೆ ಇಡಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ನೀಡಿದೆ ಅಂತ ನಾನು ಭಾವಿಸ್ತಾ ಭಗವಂತ ಎಲ್ರಿಗೂ ಕೂಡ ದೀರ್ಘಾಯುಷ್ಯನ ನೀಡಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ